ನಮಸ್ತೆ ಸರ್, ನನ್ನ ಹೆಸರು ಮಂಗಳಮ್ಮ ಅಂತ ಸರ್. ಇವರು ನನ್ನ ಗಂಡ ಸರ್ ಹನುಮಂತರಾಯಪ್ಪ ಅಂತ. ಇವ್ರು ನನ್ನ ಮಗ ರಾಮು ಅಂತ ಸರ್. ಇದು ಈಗೇನು ನಾನು ಹೇಳಿಕೆ ಕೊಡ್ತಿದ್ದೀನಿ, ಇದು ಯಾವುದೇ ನನ್ನ ವೃತ್ತಿ ಜೀವನದಲ್ಲ ಸರ್. ಇದು ನಮ್ಮ ಕುಟುಂಬಕ್ಕೆ ಆಗಿರೋಂಥ ಒಂದು ಅನ್ಯಾಯದ ಬಗ್ಗೆ ನಾನು ಮಾಧ್ಯಮದಲ್ಲಿ ನನ್ನ ಕಷ್ಟನ ಹೇಳ್ಕೊಳ್ತಾ ಇದ್ದೀನಿ ಸರ್. ಮುಂದೆ ವಿದ್ಯಾಭ್ಯಾಸ ಮಾಡೋ ಮಕ್ಕಳಿಗೆ, ಪೇರೆಂಟ್ಸ್ಗೆ ಇದೊಂದು ಮಾದರಿ ಪಾಠ ಆಗಲಿ. ಮಕ್ಕಳಿಂದ ಏನೇನು ತಂದೆ ತಾಯಿ ಅನುಭವಿಸ್ಬೇಕಾಗುತ್ತೆ ಅನ್ನೋದಕ್ಕೆ ಒಂದು ನನ್ನ ಹೇಳಿಕೆ ಕೊಡ್ತಾ ಇದ್ದೀನಿ ಸರ್. ನನ್ನ ಹೆಸರು ಮಂಗಳಮ್ಮ ಅಂತ ಸರ್. ನಾನು ಹಿಂದೆ ತುಮಕೂರು ಜಿಲ್ಲೆಯಲ್ಲೇ ಕೆಲಸ ಮಾಡ್ಕೊಂಡಿದ್ದೆ. ಈಗ ಅಲ್ಲಿ ನಾನು ದಾಬಸ್ಪೇಟೆಯಲ್ಲಿ PSI ಆಗಿ ಕೆಲಸ ಮಾಡ್ತಾಯಿದ್ದೀನಿ ಸರ್. ಒಬ್ಬ ಮಗ ರಾಮು ಅಂತ, ಇವರು ಗೆಸ್ಟ್ ಫ್ಯಾಕಲ್ಟಿಯಾಗಿ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾರೆ ಸರ್. ನನ್ನ ಮಗಳು ಕುಸುಮ ಹೆಚ್ ಅಂತ ಸರ್. ಈಕೆ ಹುಟ್ಟಿದ ದಿನಾಂಕ 2002 ಆಗಿರುತ್ತೆ ಸರ್, ಜನವರಿ. ಈಕೆನ ಬಾಲ್ಯದಿಂದ ಬಿಷಪ್ ಸರ್ಜನ್ ಶಾಲೆಯಲ್ಲಿ LKGಯಿಂದ SLCವರೆಗೂ ಓದಿಸಿದ್ದೀನಿ ಸರ್. ಅದಾದ ನಂತರ PUCಗೆ ನಾರಾಯಣ ಕಾಲೇಜ್ಗೆ ಫಸ್ಟ್ PUC ಸೆಕೆಂಡ್ PUCಗೆ ಅಲ್ಲಿ ಓದೋಕೆ ಹಾಕಿದ್ದೆ ಸರ್. ಅಲ್ಲಿ ಓದಿದ್ಲು. ಅಲ್ಲಿ ಓದಿದ ನಂತರ ಅಲ್ಲಿ ಗೌರ್ಮೆಂಟ್ ಸೀಟ್ ಸಿಗಲಿಲ್ಲ ಅಂಥೇಳಿ ಅಮ್ಮ ನಾನು ಡಾಕ್ಟ್ರೇ ಆಗಬೇಕು, ನಾನು ವಿದ್ಯಾಭ್ಯಾಸ ಮಾಡಬೇಕು ಅಂತ ನನಗೆ ಕೇಳ್ಕೊಂಡಿದ್ದರಿಂದ ನಾನು ನನ್ನ ಮಗ ಇಬ್ಬರು ದುಡ್ದು, ನನ್ನ ಗಂಡ, ನಮ್ಮ ಕುಟುಂಬದವರೆಲ್ಲ ದುಡ್ದು ನನ್ನ ಮಗಳು ಚೆನ್ನಾಗಿ ಓದ್ತಾಳೆ ಅಂತೇಳಿ ಸಿದ್ಧಾರ್ಥ ಡೆಂಟಲ್ ಕಾಲೇಜ್ನಲ್ಲಿ ಅವಳಿಗೆ ಪೇಮೆಂಟ್ ಸೀಟ್ನಲ್ಲಿ ಅವಳಿಗೆ ವಿದ್ಯಾಭ್ಯಾಸಕ್ಕೆ ಸೇರಿಸಿದ್ವಿ ಸರ್. 2 ವರ್ಷ ಮುಗಿಸಿ 3ನೇ ವರ್ಷದಲ್ಲಿ ಹಾಲಿ ಓದ್ತಾ ಇದ್ದಾಳೆ ಸರ್. ಇದಕ್ಕೆ ಮುಂಚೆ ಇವಳು ನಾವು ಸದಾಶಿವನಗರದಲ್ಲಿ ವಾಸ ಇದ್ದಾಗ ಅಲ್ಲೇ ಓದ್ತಾ ಇದ್ದ ಒಬ್ಬ ಹುಡುಗ, ಅವರು ನಮ್ಮ ಪೊಲೀಸ್ನವರು ಸರ್. ಅವ್ರ ತಂದೆ ತಾಯಿ ಪೊಲೀಸ್ನವರು ಸರ್. ಅವ್ರ ತಂದೆ ಪೊಲೀಸು, ಅವ್ರ ಕುಣಿಗಲ್ನಲ್ಲಿ ಮಂಜುನಾಥ್ ಅಂತ ಕೆಲಸ ಮಾಡ್ತಾರೆ ಸರ್. ಅವ್ರ ಮಗ ಸರ್ ಹುಡುಗ ಮನು ಅಂತ. ಇವರಿಬ್ಬರು ಒಂದು ಕಡೆ ಟ್ಯೂಷನ್ಗೆ ಹೋಗ್ತಿರ್ತಾರೆ ಸರ್. ಟ್ಯೂಷನ್ಗೆ ಹೋದಾಗ ಇವರು 7ನೇ ಕ್ಲಾಸಲ್ಲೇ ಇಬ್ಬರು ಲವ್ ಮಾಡ್ತಾರೆ ಸರ್. ಈ ವಿಚಾರ ಗೊತ್ತಾಗಿ ನಾನು ಅಲ್ಲಿ ಮನೆ, ನಂದು ಸ್ವಂತ ಮನೆ ಸರ್, ನಾನು ಕಟ್ಟಿದ ಮನೆನ ಸ್ವಂತ ಕಷ್ಟಪಟ್ಟು ಕಟ್ಕೊಂಡಿದ್ದ ಗೂಡನ್ನು ಈ ನನ್ನ ಮಗಳು ಸೆಕ್ಯೂರ್ ಮಾಡ್ಕೊಳಕ್ಕೋಸ್ಕರ ಮಾರಿಬಿಟ್ಟು ನಾನು ಕ್ಯಾತ್ಸಂದ್ರದಲ್ಲಿ ಮನೆ ಕಟ್ಕೊಂಡು ಅಲ್ಲಿಗೆ ಹೋಗ್ತೀನಿ ಸರ್. ಅಲ್ಲಿಗೆ ಹೋದ್ರೂ ಈ ಪಾಪಿ ನನ್ನ ಮಗಳನ್ನ ಬಿಡೋದಿಲ್ಲ ಸರ್. ಫೋನ್ನಲ್ಲಿ ಕಾಂಟ್ಯಾಕ್ಟಲ್ಲೇ ಇರ್ತಾನೆ. ಅವಳಿಗೆ 50,000 ರೂಪಾಯಿ ಫೋನ್ ತಂದುಕೊಡ್ತಾನೆ ಸರ್. ಇದಾದಮೇಲೆ ಇದಾದಮೇಲೆ ನಾನು ಭಾಳ ಸರಿ ಹೇಳ್ತೀನಿ, ಬೇಡಮ್ಮ ಇದು ನಮಗೆ ಬೇಡ, ಅವ್ರು ತಿಂಗಳ ರೂಪಾಯಿ ಕ್ಯಾಸ್ಟ್ ಇದ್ದಾರೆ, ಬೇಡ ಕಂದ, ನಾವು SC ಇದ್ದೀವಿ, ನಮಗೆ ಬೇಡ, ನಮ್ಮ ಪಾಡಗೆ ನಾವು ಇದ್ಬಿಡೋಣ, ಅವ್ರ ಜನಾಂಗದ ಕಟ್ಟುಪಾಡು ಇದ್ದಾವೆ, ಬೇಡ ಮಗಳೇ ಅಂತ ಹೇಳ್ತೀನಿ ಸರ್. ಅವ್ರ ತಂದೆ ತಾಯಿನೂ ಹೇಳ್ತಾರೆ ಸರ್, ಬೇಡ ಕುಸುಮ ನನ್ನ ಮಗ ಒಳ್ಳೆಯವನಲ್ಲ, ಸರಿ ಇಲ್ಲ ಅಂತ ಹೇಳ್ತಾನೆ ಸರ್. ಹೇಳಿದ್ಮೇಲೆ ಅವನು ಬಿಡೋದಿಲ್ಲ ಸರ್ ನನ್ನ ಮಗಳನ್ನ. ನಾರಾಯಣ ಕಾಲೇಜ್ ಹತ್ರನೂ ಹೋಗ್ತಿರ್ತಾನೆ, ಎಲ್ಲೂ ಹೋಗ್ತೀನಿ ಸರ್. ಅವಾಗ ಇನ್ನೂ ಅವಳಿಗೆ 17 ವರ್ಷ ಇರುತ್ತೆ. ಅಲ್ಲಿ 17 ಮುಗಿಸ್ಕೊಂಡು ಇವಳು ಸಿದ್ಧಾರ್ಥ ಡೆಂಟಲ್ ಕಾಲೇಜ್ಗೆ ಅಡ್ಮಿಷನ್ ಆದಮೇಲೆ ಒಕ್ಕೋಡಿ ರೋಡಲ್ಲಿ ಒಂದು ರೂಮ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾಳೆ ಸರ್. ಅಲ್ಲಿ ರೂಮಲ್ಲಿ ನಾವು ಅಲ್ಲಿಂದ ಬಂದಮೇಲೆ ಸಿದ್ಧಾರ್ಥ ಕಾಲೇಜ್ಗೆ ನಮ್ಮ ಮನೆಯಿಂದನೇ ಓಡಾಡ್ತಾಳೆ ಸರ್. ಇವಳು ಎವೇರಿ ಸಾಯಂಕಾಲ 7 ಗಂಟೆಗೆ ಮನೆಗೆ ಬರ್ತಿದ್ದು ಸರ್. ದಿನಾಂಕ 13/1/2023 ನನಗೆ ನನ್ನ ಮಗಳು ಫೋನ್ ಮಾಡಿದ್ರು ಸರ್. ಅಮ್ಮ ನನಗೆ ಇದ್ರೆ ಸಿದ್ಧಾರ್ಥ ಕಾಲೇಜ್ ಹತ್ರ ಕೆಫೆ ಮಂತ್ರ ರೋಡಲ್ಲಿ ಮನು ಹಿಡ್ಕೊಂಡು ಹೊಡಿತಾ ಇದ್ದಾನೆ ಅಂತ. ಹಿಡ್ಕೊಂಡು ಹೊಡಿತಾ ಇದ್ದಾನಮ್ಮ, ಕನ್ನಡಕ ಎಲ್ಲ ಕಿತ್ಕೊಂಡೋದ, ಫೋನ್ ಕಿತ್ಕೊಂಡೋದ ಅಂತ ಹೇಳ್ಬಿಟ್ಟು ನನ್ನ ಮೊಬೈಲ್ಗೆ ಅವಳ ಮೊಬೈಲಿಂದ ಕರೆ ಮಾಡ್ತಾಳೆ ಸರ್. ನಾನು ಈ ವಿಚಾರನ ನಮ್ಮ ಸಾಹೇಬ್ರಿಗೆ ತಿಳಿಸಿ ಅರ್ಜೆಂಟು ತಕ್ಷಣ ಅಲ್ಲಿಗೆ ಬರ್ತೀನಿ ಸರ್. ಬಂದಾಗ ಅವಳು ಕಿವಿಲಿ ರಕ್ತ ಬರ್ತಿರುತ್ತೆ, ಕೈಲೂ ರಕ್ತ ಬರ್ತಿರುತ್ತೆ ಸರ್. ತಕ್ಷಣ ಅವಳನ್ನ ಏನಾಯಿತು ಅಂತ ವಿಚಾರ ಮಾಡಿ ಅಮ್ಮ ನನಗೆ ಮನು ಹೊಡೆದಮ್ಮ ಅಂತ ಹೇಳ್ತಾಳೆ. ಹೇಳಿದ್ಮೇಲೆ ನಾನು ಅವಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಸರ್. ಎರಡೂ ಪೊಲೀಸ್ ಫ್ಯಾಮಿಲಿ ಇರೋದ್ರಿಂದ ಇದು ದೊಡ್ಡದು ಮಾಡ್ಕೊಳ್ಳೋದು ಬೇಡ ಅಂತ ಅವಳನ್ನ ಕರ್ಕೊಂಡು ಮಹಿಳಾ ಪೊಲೀಸ್ ಠಾಣೆಗೆ ಹೋಗಿ ಅವ್ರ ತಂದೆ ತಾಯಿನೂ ಅಲ್ಲಿಗೆ ಕರೆಸ್ತೀನಿ ಸರ್. ಹುಡುಗನೂ ಅಲ್ಲಿಗೆ ಬರ್ತಾನೆ ಸರ್. ಬಂದಾಗ ವಿಚಾರ ಮಾಡುವಾಗ ತನಿಖಾಧಿಕಾರಿಗಳ ಮುಂದೆ ಹೇಳ್ತಾನೆ ಸರ್, ನೀನು ಬಟ್ಟೆ ಬಿಚ್ಚಿಸ್ತೀನಿ ಕಣೆ ನಾನು ಅಂತ ನನಗೆ ಹೇಳ್ತಾನೆ ಸರ್. ಆಯ್ತಪ್ಪ ನೀನೇನಾದ್ರು ಮಾಡ್ಕೊ, ನನ್ನ ಮಗಳು ತಂಡಕ್ಕೆ ಬರಬೇಡ ಅಂತ ಹೇಳ್ಬಿಟ್ಟು ನಾನು ತುಂಬ ರಿಕ್ವೆಸ್ಟ್ ಮಾಡಿ ನನ್ನ ಮಗಳು ತಂಡಕ್ಕೆ ಬರಬೇಡ, ಬಿಟ್ಬಿಡಪ್ಪ ಅಂತ ಹೇಳಿ ಅಲ್ಲಿ ಪೊಲೀಸ್ನವ್ರ ಹತ್ರ ರಿಕ್ವೆಸ್ಟ್ ಮಾಡಿಸಿ ಅವನು ಅವ್ರ ತಂದೆ ತಾಯಿ ಜೊತೆ ಹೋದ, ನನ್ನ ಮಗಳು ನನ್ನ ಜೊತೆ ಬಂದಳು ಸರ್. ನನ್ನ ಮಗಳು ಜೊತೆ ಯಶಸ್ವಿನಿ ಅಂತ ಒಬ್ಬಳು ಮೆಡಿಕಲ್ ಸ್ಟೂಡೆಂಟು ಬಂದಳು ಸರ್. ರೂಮಲ್ಲಿ ಏನಾಯ್ತೋ ಗೊತ್ತಿಲ್ಲ, ಮೇಲ್ಗಡೆ ಅವತ್ತಿನ ರಾತ್ರಿ ರೂಮಲ್ಲಿ ಮಲಗಿದ್ರು. ಬೆಳಗ್ಗೆ 1:00 ರಿಂದ 7:00 ಸಮಯಕ್ಕೆ ಯಶಸ್ವಿನಿ ಮಾಡಿ ಮೇಲಿಂದ ನನ್ನ ಮಗಳು ಬೆಡ್ರೂಮಿಂದ ಓಡಿ ಬಂದು, ಮೇಡ ಆಂಟಿ ಆಂಟಿ ಕುಸುಮ ಏನೋ ವಿಷ ಕುಡಿದ್ಬಿಟ್ಟಾಳೆ, ಬಾಯಲ್ಲೆಲ್ಲ ಲೊದಲೇ ಬರ್ತಾಯಿದೆ ಅಂತ ಹೇಳಿದ್ಲು ಸರ್. ಅಲ್ಲಿ ಹೋಗಿ ನೋಡಿದಾಗ ಯಾವುದೋ ಒಂದು ಕ್ರಿಮಿನಾಶಕ ನೆಲ ಒರೆಸೋಕ್ಕಾಗಲ್ಲ, ಲೈಸೋಲ್ ಟೈಪು ಬಟ್ ಲೈಸೋಲ್ ಅಲ್ಲ ಅದು, ಆ ಥರದ್ದು ಒಂದು ಇದನ್ನು ಫುಲ್ ಬಾಟ್ಲು 1 ಲೀಟ್ರ್ ಕುಡಿದಿರ್ತಾಳೆ ಸರ್, ಬಾಯಲ್ಲಿ ಲೊದಲೇ ಬರ್ತಿರುತ್ತೆ. ತಕ್ಷಣ ಅವಳನ್ನ ವಿನಾಯಕ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡ್ತೀವಿ, ಈ ಬಗ್ಗೆ ಪೊಲೀಸ್ಗೆ ಇಂಟಿಮೇಷನ್ ಕೊಡಬೇಕು ಅಂತ ಹೇಳ್ತಾರೆ ಸರ್. ನಾವು ಪೊಲೀಸ್ಗೆ ಹೋಗಿ ಇಂಟಿಮೇಷನ್ ಹಾಕಿದಾಗ ಆಮೇಲೆ ನೀವೇನಾದರೂ ಮಾಡ್ಕೊಳ್ಳಿರಂತೆ, ಫಸ್ಟು FIR ಹಾಕ್ಸಿ ಅಮ್ಮ, ನಿಮ್ಮ ಹುಡುಗಿ ಸೀರಿಯಸ್ ಕಂಡೀಷನ್ ಇದೆ, ಬದುಕೋ ಸ್ಥಿತಿ ಇಲ್ಲ ಅಂತ ಹೇಳಿದ್ರು ಸರ್. ಅದಾದಮೇಲೆ ನಾನು ಹೋಗಿ ಇರೋ ಸ್ಥಿತಿನ ನನ್ನ ಮಗಳು ಫೋನ್ ಮಾಡಿದ ಆಧಾರದ ಮೇಲೆ ನಾನು ದೂರು ಕೊಡ್ತಾ ಇದ್ದೀನಿ, ಇದು ಸತ್ಯನ ಸುಳ್ಳು ಪರಿಶೀಲಿಸಿ ಪ್ರಕರಣ ದಾಖಲಿಸಿ ಅಂತ ಕೊಟ್ಟೆ ಸರ್. ಅಲ್ಲೊಂದು FIR ಆಯಿತು ಸರ್. ನಾನು ಪರಿಶಿಷ್ಟ ಜಾತಿ ಇರೋದ್ರಿಂದ, ಅವನು ತಿಳ ಜನಾಂಗ ಇರೋದ್ರಿಂದ ಅದು ಮ್ಯಾಂಡೇಟ್ರಿ ಇರೋದ್ರಿಂದ ಅಟ್ರಾಸಿಟಿ ಕೇಸ್ ಆಯಿತು ಸರ್. ಕೇಸ್ ಆದಮೇಲೆ SP ಸಾಹೇಬರು, DSP ಸಾಹೇಬರು, ಅಡಿಷನಲ್ ಸಾಹೇಬರು ಎಲ್ಲರೂ ನಮ್ಮನ್ನು SP ಆಫೀಸಿಗೆ ಕರೆಸಿದ್ರು ಸರ್.
ಕರೆಸಿ ಹೇಳಿದರು, ಬುದ್ಧಿ ಹೇಳಿದ್ರು ಸರ್. ಅವಳಿಗೂ ಬುದ್ಧಿ ಹೇಳಿದ್ರು, ಇವನಿಗೂ ಹೇಳಿದ್ರು, ಎರಡೂ ಮಕ್ಕಳು ನಮ್ಮ ಮಾತು ಕೇಳೋ ಮಟ್ಟ ನಮ್ಮ ಮೀರೋಗಿದ್ರು ಸರ್. ಮೀರೋದ ನಂತರ ನಾನು ಸರಿ ಏನಾಗುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು ಮನೆಗೆ ಕರ್ಕೊಂಡೋದೆ ಸರ್. ಮನೆಗೆ ಕರ್ಕೊಂಡೋದ್ಮೇಲೆ ಇವಳು ಕಾಲೇಜ್ಗೆ ಹೋಗ್ತೀನಿ ಅಂತ ಓದೋಳು. ಒಂದು ದಿವಸ ಹೋಗಿ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದೀನಿ ಅಂತ ಫೋನ್ ಮಾಡಿದ್ಲು ಸರ್. ರಿಜಿಸ್ಟರ್ ಮ್ಯಾರೇಜ್ ಆದಮೇಲೆ ನಮ್ಮ ಮನೆಗೆ ಬೇಡಮ್ಮ ನೀನು, ನಮ್ಮ ಮನೆಗಿರೋದು ಸರಿ ಹೋಗೋಲ್ಲ, ಯಾಕಂದರೆ ಸ್ಟೇಷನಾಗೆಲ್ಲ ಕುಟುಂಬ ಸಮೇತವಾಗಿ ನಮಗೆ ಸಾವೇ ಕೊನೆ ಅಂದ್ಕೊಳ್ತೀವಿ ಸರ್. ಮಮ್ಮಿ ಮಗಳು, ಮಗ ಮತ್ತು ಮಗಳು ಅನ್ನೋದಕ್ಕಿಂತ ಅವನು ಒಬ್ಬ ತಂದೆ ತಾಯಿ ಮಗ, ಇವಳು ಮಗಳು, ಸಮಾಜಕ್ಕೆ ಒಂದು ಪಾಠ ಆಗಬೇಕು. ಇವರಿಬ್ಬರು ಶಿಕ್ಷೆಗೆ ಒಳಪಡಬೇಕು, ಶಿಕ್ಷೆಗೆ ಒಳಪಡಬೇಕು. ನನ್ನ ಮಗಳನ್ನೂ ಸಹ ಯಾವ ಕಾರಣಕ್ಕೂ ಕ್ಷಮಿಸಬಾರ್ದು. ಯಾಕೆ ಅಂದರೆ ಯಾವ ಕಾರಣಕ್ಕೂ ನನ್ನ ಮಗಳನ್ನ, ಒಂದು ಪಕ್ಷ ಹುಡುಗನ್ನ ಕ್ಷಮಿಸಿದ್ರು ಪರವಾಗಿಲ್ಲ, ಹೆಣ್ಣಾಗಿ ಸ್ವಂತ ತಾಯಿಗೆ ಹೆಣ್ಣಾಗಿ ನಾನು ಅವಳಿಗೆ ಸಾಲ ಸೂಲ ಮಾಡಿ ಓದಿಸ್ತಾ ಇದ್ದೀನಿ ಸ್ವಾಮಿ. ಇದರಲ್ಲಿ ಹುಡುಗನ ಮನೆಯವ್ರದ್ದು ಯಾವ ತಪ್ಪು ಇಲ್ಲ, ಹುಡುಗನ ಮನೆಯವ್ರು ಒಳ್ಳೆಯವ್ರು ಇದ್ದಾರೆ. ಈ ಹುಡುಗ ಮತ್ತು ಇವಳು ಸೇರಿ ಈ ಥರ ಮಾಡಿದ್ದಾರೆ. ನನ್ನ ಮಗಳಿಗೆ ಮತ್ತು ಅವನಿಗೆ ಜೊತೆಗಿರೋಲ್ಲ ಸರೋಜು, ಯಶಸ್ವಿನಿ, ಮತ್ತು ಇವನು ಜಯಂತು, ವರ್ಷಿತಾ, ಮತ್ತು ಇನ್ನೊಬ್ಳು ಹುಡುಗಿ ಆ ರೂಮಲ್ಲಿ ಇದ್ದವರು. ಇದ್ರ ಬಗ್ಗೆ ಎಲ್ಲ ವೀಡಿಯೋಸ್ ಇದೆ ಸ್ವಾಮಿ. ನಾನು ನನ್ನ ಹೊಟ್ಟೆವ್ರಿ ತಡಿಲಾರದೆ ನನ್ನ ಬಟ್ಟೆ ಬಿಚ್ಚಾಕಿ ನಾನು ರೂಮೊಳಗಿದ್ದಾಗ ಹೊಟ್ಟೆಗೆ ಹೊಡ್ಕೊಬೇಕಾರೆ ಅದನ್ನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದಾರೆ ಸ್ವಾಮಿ ಸಾರ್ವಜನಿಕ ಜಾಲತಾಣದ. ಇದ್ರ ಬಗ್ಗೆ ನಾನು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ತೀನಿ. ಮತ್ತು ಇದುವರೆಗೂ ಅವನಿಗೆ ಅವಳು ನನ್ನ ಮಗಳು ಏನು ನನಗೆ ಫೋನ್ ಮಾಡಿ ಹೊಡೆದ ಅಂತ ಹೇಳಿದ್ಲಲ್ಲ, ಅದು ಪೆನ್ ಡ್ರೈವ್ನ ರಿಟ್ರೀವ್ ಮಾಡಿಸ್ಬೇಕು ಅವಳದು, ಅವಳ ಮೊಬೈಲ್ ರಿಟ್ರೀವ್ ಆಗಬೇಕು. ಮತ್ತು ವಿನಾಯಕ ಹಾಸ್ಪಿಟ್ಲಲ್ಲಿ ಇದ್ರ ಸಿ ಡಿ ಇಲ್ಲಿದೆ ಸ್ವಾಮಿ ಹೇಳಿರೋದು, ವಿನಾಯಕ ಹಾಸ್ಪಿಟ್ಲಲ್ಲಿ ಅವಳು ಡಾಕ್ಟ್ರು ನಾನು ಮತ್ತು ಡಿ ವೈ ಎಸ್ ಪಿ ಶ್ರೀನಿವಾಸ್ ಸಾಹೇಬ್ರ ಮುಂದೆ ಹೇಳಿಕೆ ಕೊಟ್ಟಿದ್ದಾಳೆ ಸ್ವಾಮಿ. ಡಿ ವೈ ಎಸ್ ಪಿ ಶ್ರೀನಿವಾಸ್ ಸಾಹೇಬ್ರು ಆ ಹೇಳಿಕೆ ಕಾಪಿ ಏನು ಬರ್ಕೊಂಡಿದ್ದಾರೋ ಗೊತ್ತಿಲ್ಲ, ನಾನೇನು ಕೇಳಿದ್ರು ನಮ್ಗೆ ಅದನ್ನು ತೋರಿಸಿಲ್ಲ. ಅವತ್ತು ನಮ್ಮದು ಸಹಿ ಪಡೆದಿದ್ದಾರೆ, ಆ ಹೇಳಿಕೆ ಕಾಪಿ ಏನು ತಂಡವ್ರೆ ಹೇಳ್ಬೇಕು ಸ್ವಾಮಿ. ಮತ್ತು ನಮ್ಮ ಮನೆಗೆ ಮಾಜರಿಗೆ ಬಂದಾಗ ಎ ಎಸ್ ಐ ಪದ್ಮ ಮತ್ತು ಡಿ ವೈ ಎಸ್ ಪಿ ಸಾಹೇಬ್ರು ಅಲ್ಲಿರೋ ಸಾರ್ವಜನಿಕರು ನಮ್ಮ ಮನೆಗೆ ಬಂದವರೇ ಸ್ವಾಮಿ. ಬಂದಾಗ ಅವಳು ನನ್ನ ಮಗಳು ಹೇಳಿಕೆ ಕೊಟ್ಟಾಳೆ, ಮನು ನನಗೆ ಹೊಡೆದು ಸೆಕ್ಷುವಲ್ ಅಸಲ್ಟ್ ಮಾಡ್ದ ಅಂತ ಹೇಳಿದ್ದಾಳೆ ಸ್ವಾಮಿ. ಅದ್ರ ಬಗ್ಗೆ ನಗಲಿ ಇವನು ನನ್ನ ಮಗಳಿಗೆ ಹೊಡೆದಿದ್ದು, ನನ್ನ ಮಗಳು ಹತ್ರ ಲಿವಿಂಗ್ ಟುಗೆದರ್ ಇದ್ದೆ ಅಂತ ಹೇಳ್ಬಿಟ್ಟು ಅವನೇ ಹುಡುಗ ಬರೆದು ಕೊಟ್ಟಿದ್ದಾನೆ ಸ್ವಾಮಿ ನಮಗೆ ಸ್ಟೇಷನಲ್ಲಿ. ಬರೆದು ಕೊಟ್ಟು ಆ ಕಾಪಿನ ಇನ್ನು ಮುಂದೆ ನಿಮ್ಮ ಹುಡುಗಿ ತಂಡೆಗೆ ಹೋಗಲ್ಲ, ನಾನು ಒಳ್ಳೆ ರೀತಿಯಿಂದ ಇರ್ತೀನಿ, ನಮ್ಮ ತಂದೆ ತಾಯಿ ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಅಂತ ಬರ್ಕೊಟ್ಟು ಹೋಗಿದ್ದಾನೆ ಸ್ವಾಮಿ. ಹೇಳ್ಕೊಟ್ಟು ಹೋದ್ಮೇಲೆ ಈ ಥರ ಮಾಡಿದ್ದಾನೆ. ಇದನ್ನು ಈ ಕಾಪಿನ ನಾನು ಅವತ್ತು ಪೊಲೀಸ್ ಸ್ಟೇಷನ್ ಕೊಟ್ಟಿದ್ದೀನಿ ಸ್ವಾಮಿ. ಇದನ್ನು ನಾನು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ತೀನಿ. ಇದು ನನ್ನ ಗೌರವದ ಪ್ರಶ್ನೆ. ನಾನು ಇಲಾಖೆಯಲ್ಲಿ ಕೆಲಸ ಮಾಡಿದ್ದೀನಿ. ನಾನು ಬಡ್ಪಾಯಿ ಪಿ ಸಿಯಿಂದ ಬಂದು ಪಿ ಎಸ್ ಐವರೆಗೂ ಮಕ್ಕಳು ಸಾಕೊಂಡು ಮರ್ಯಾದೆಯಿಂದ ವಿದ್ಯಾಭ್ಯಾಸ ಮಾಡಿಸಿದ್ದೀನಿ. ಇದು ಪೇರೆಂಟ್ಸ್ಗೆ ಒಂದು